ಬೆಳಗಾವಿ ಜಿಲ್ಲೆಯ ಸಿದ್ದೂರು ತಾಲೂಕಿನ ವೀರಾಪುರು ಗ್ರಾಮದಲ್ಲಿ ನಡೆದ ಶ್ರೀ ಕೇದಾರನಾಥ ದೇವಸ್ಥಾನದ ಜಾತ್ರಾ ಮಹೋತ್ಸವದ ಸಮಾರೋಪ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಕೇದಾರ ಪೀಠದ ಮುತ್ನಾಳ್ ಬೆಟಸೂರು ಮಠಗಳ ಶ್ರೀ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳು ಮಾತನಾಡಿದರು. ದೊಡ್ಡದಾಗಿರ್ತಕ್ಕಂತಹ ಬಿಲ್ಡಿಂಗ್ ಎರಡ್ ಸಾವಿರದ ಆರು ತಿಂಗಳು ಜಲಪ್ರಳಯವಾದ ಯಾವುದು ಒಂದು ಮನಿ ಉಳಿಯಲಿಲ್ಲ, ಅಂಗಡಿ ಉಳಿಯಲಿಲ್ಲ, ಏನೇನು ಉಳಿಯಲಿಲ್ಲ. ಆದರೆ ಕೇದಾರನಾಥನ ಕ್ಷೇತ್ರಕ್ಕೆ ಮಾತ್ರ ಏನೇನು ಒಂದು ಕೂದಲು ಎಷ್ಟು ಪೆಟ್ಟು ಹಚ್ಚಿರಪ್ಪ ಅಂತಂದ್ರೆ ದೇವರು ಅದಾನಂತ ಕೊಡೋದು. ಇಷ್ಟು ನಾನು ತನ್ನನ್ನ ತಾನು ಸಂರಕ್ಷಣೆಯನ್ನು ಮಾಡಿಕೊಂಡ. ಆಮೇಲೆ ಶಿವ ಏನಿರ್ತಾನೋ ಸ್ಮಶಾನದಲ್ಲಿ ಇರ್ತಾನೆ. ಆ ಸ್ಮಶಾನದಲ್ಲಿ ಇರ್ತಕ್ಕಂಥ ಬಂದಿರ್ತಕ್ಕಂಥ ಆ ವೇಳೆಗೆ ಇರ್ತಕ್ಕಂಥ ವ್ಯಕ್ತಿಗಳು ಆ ಒಂದು ಕ್ಷೇತ್ರದೊಳಗೆ ಕೇದಾರನಾಥನ ಕ್ಷೇತ್ರದೊಳಗೆ ಸಾವಿರಾರು ಮಂದಿ ತಿರ್ಕೊಂಡು ಆಡ್ಪಾಡ್ತಾರೆ. ಕೈಲಾಸದಲ್ಲಿ ಅವ್ರಿಗೆ ನಿಜವಾಗಿರ್ತಕ್ಕಂಥ ಮೋಕ್ಷವನ್ನು ಕೊಟ್ಟಿರ್ತಕ್ಕಂಥ ಪರಮಾತ್ಮ. ಅದೇ ರೀತಿಯಾಗಿ ಮುಂದೆ ನಂದಿ ಇದೆ. ಗುರುಗಳಿಗೆ ಹೇಳಬೇಕು, ಶಿಷ್ಯರು ಬೇಕು. ಆ ಶಿಷ್ಯ ಯಾರಪ್ಪ ಅಂತಂದ್ರೆ ನಂದಿ. ಆ ನಂದಿಗೂ ಕೂಡ ಇಲ್ಲಿವರೆಗೆ ಏನಾಗಿಲ್ಲ. ಅಂತ ಒಂದು ಪವಿತ್ರವಾಗಿರ್ತಕ್ಕಂಥ ಹಿಮಾಲಯದಲ್ಲಿ ಕೇದಾರನಾಥ ಪರಮಾತ್ಮ ಪ್ರತ್ಯಕ್ಷವಾಗಿರ್ತಕ್ಕಂಥ ಒಂದು ರೂಪ, ಅವರ ಸ್ವರೂಪವೇ ಈಗಿರ್ತಕ್ಕಂಥ ಕೇದಾರ ಜಗದ್ರೋಳು. ಮುತ್ತಾಳ ಮಠದಿಂದ ಕೇದಾರ ಪೀಠಕ್ಕೆ ಜಗದ್ರೋಳಾಗಿ ಮತ್ತು ಮುತ್ತಾಳ ಮಠಕ್ಕೆ ಬಂದ ಲಿಂಗಿಕರಾಗಿರ್ತಕ್ಕಂಥ ವಿಷಯ ನಿಮ್ಮ ಊರಿಗೇನು ಬಾರದಲ್ಲ. ಯಾಕಂದ್ರೆ ಶಾಂತಲಿಂಗ ಜಗದ್ರೋಳು ಅದನ್ನೆಲ್ಲ ವೀರಾಪುರಕ್ಕೆ ಬರ್ತಿದ್ರು. ವೀರಾಪುರ ಅಂದ್ರೆ ತವ್ರ ಮನೆ ಅಂತ ತಿಳ್ಕೊತಿದ್ರು. ಅವರ ಆಶೀರ್ವಾದವನ್ನು ಪಡೆದಿರ್ತಕ್ಕಂಥ ನೀವೆಲ್ಲರೂ ಧನ್ಯರಂತಿರಬಹುದು. ಅವರ ಪಾದ ಇಟ್ಟಿರ್ತಕ್ಕಂಥ ಕ್ಷೇತ್ರವೇ ಇವತ್ತಿನ ದಿವಸ ಕೇದಾರನಾಥನ ಕ್ಷೇತ್ರ. ಅಂತಹ ಕೇದಾರ ತಂದ್ರ ಕೆ ಅಂದ್ರೆ ಸ್ವರ್ಗ, ದಾರ ಅಂದ್ರೆ ಬಾಗಿಲು. ಕೆ ಅಂದ್ರೆ ಸ್ವರ್ಗ, ದಾರ ಅಂದ್ರೆ ಬಾಗಿಲು. ಆ ಬಾಗಿಲವನ್ನು ಪ್ರಶಸ್ತಿಯನ್ನು ಇವತ್ತಿನ ದಿವಸ ಕೇದಾರನಾಥನ ರಕ್ತ ಪ್ರಶಸ್ತಿಯನ್ನು ಕೊಟ್ಟಿರ್ತಕ್ಕಂಥ ಈ ಊರಿನ ಸಮಸ್ತರ ಆಗಿರ್ತಕ್ಕಂಥ ಎಲ್ಲ ಹಿರಿಯರು, ನಮ್ಮ ಬಸವರಾಜ ಪತ್ರಕರ್ತರು, ಆಮೇಲೆ ಬಸವರಾಜ ಹಿರೇಮಠ ಅವರು ಹಾಗೂ ನೀವೆಲ್ಲರೂ ಕೂಡಿಕೊಂಡ ವ್ಯಕ್ತಿಗಳನ್ನು ಗುರುತಿಸಿ ಆ ವ್ಯಕ್ತಿಯಲ್ಲಿ ಇರ್ತಕ್ಕಂಥ ಒಂದು ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಅವರಿಗೆ ಕೇದಾರನಾಥನ ಆಶೀರ್ವಾದ ಆಗಲಿ ಅಂತ ತಿಳ್ಕೊಂಡ ಈ ಒಂದು ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ನಿಜವಾಗಿಯೂ ಪುಣ್ಯವಂತರಂತೆ ಕೇಳ್ತಾಯಿದ್ದೇನೆ. ಇವತ್ತಿನ ದಿವಸ ಎಲ್ಲರಿಗೂ ಸಿಗುವುದರಲ್ಲಿ ಪ್ರಶಸ್ತಿ ಪುಣ್ಯವಂತರಿಗೆ ಮಾತ್ರ ಸಿಗ್ತೈತೆ ಅಂತ ಹೇಳ್ಬೋದು ಇವತ್ತಿನ ದಿವಸ. ಅಂತ ಕೇದಾರನಾಥನ ರತ್ನ ಪ್ರಶಸ್ತಿಗೆ ಪಡೆದಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳು ತಮ್ಮ ಜೀವನದೊಳಗೆ ಮುಂದೆ ಹೋಗಲಿಕ್ಕೆ ಗುರುವಿನ ಆಶೀರ್ವಾದ ಆಗಿತ್ತು. ಪ್ರಶಸ್ತಿ ಕೊಟ್ಟ ಬರೀ ಕಾಗದ ಪ್ರಶಸ್ತಿ ಕೊಟ್ಟ ಕಾರಣ ಮಾಲೆಯ ಕಳಿಸಿದಲ್ಲ, ಅವ್ರಿಗೆ ಹಿಂದೆ ನಿಂತು ಆಶೀರ್ವಾದ ಆಗಲಿ, ಇವ್ರು ಯಾವ್ಯಾವ ಕಾರ್ಯದಲ್ಲಿ ಏನಂತ ಅರ್ಥ ಅವರು ಮುಂದುವರಿಲಿ, ಅವ್ರಿಗೆ ಒಳ್ಳೆಯದಾಗಲಿ ಅಂತಕ್ಕಂಥ ಒಂದು ಆಶೀರ್ವಾದ ಕೂಡ ಇವತ್ತಿನ ದಿವಸ ಬೆಳಗ್ಗೆ ಮತ್ತು ಈಗ ಆಗಿದೆ. ಅದಕ್ಕೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ಈ ಕಾರ್ಯಕ್ರಮ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಇದು ಎಲ್ಲಿ ಹೋಗಿ ಮುಟ್ಟಿತ್ತ ಈ ಸುದ್ದಿ? ಈಗಾಗಲೇ ಕೇದಾರನಾಥಕ್ಕೆ ಹೋಗಿತ್ತು ಸದ್ಯ. ಕೇದಾರನಾಥಕ್ಕೆ ಹೋಗಿ ಅಲ್ಲಿ ಕೇದಾರನಾಥನ ಕಮಿಟಿ ಒಳಗೆ ಇದನ್ನು ರೆಕಾರ್ಡಿಂಗ್ ಮಾಡ್ಕೊಂಡಿದ್ದಾರೆ ಸದ್ಯ ಇವತ್ತಿನ ದಿವಸ ಕಾರ್ಯಕ್ರಮ. ಇಂತಹ ಒಂದು ಪುಣ್ಯ ಪವಿತ್ರವಾಗಿರ್ತಕ್ಕಂಥ ಒಂದು ಈ ವೀರಾಪುರ ಗ್ರಾಮದ ಈ ಕೇದಾರನಾಥನ ಶಾಖಾ ಮಠವಾಗಿರ್ತಕ್ಕಂಥ ಏಕೋರಾಮರ ಮಠದ ಒಂದು ದಿವ್ಯ ಸಾನ್ನಿಧ್ಯದೊಳಗೆ ನೀವೆಲ್ಲರೂ ಕೇದಾರನಾಥನ ಪ್ರಶಸ್ತಿ ಪಡೆದಿರ್ತಕ್ಕಂಥವರು ಒಮ್ಮೆಯಾದರೂ ಕೇದಾರನಾಥಕ್ಕೆ ಹೋಗಬೇಕು. 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು ಜ್ಯೋತಿರ್ಲಿಂಗವಾಗಿರ್ತಕ್ಕಂಥ ಭಾಳ ಕಷ್ಟಮಯವಾಗಿರ್ತಕ್ಕಂಥ